ವಿಶ್ವದ ನಗರಗಳ ವ್ಯಾಪ್ತಿ ಹಾಗೂ ಜನರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದ್ದು ಭದ್ರತೆ, ಖಾಸಗಿತನ ಹಾಗೂ ಸಂಪರ್ಕ ಕಲ್ಪಿಸಿಕೊಡುವುದು ಸರ್ಕಾರಕ್ಕೆ ಬಹುದೊಡ್ಡ ಸವಾಲಾಗಿ ಪರಿಣಮಿಸುತ್ತಿದೆ. 60 ನಗರಗಳಲ್ಲಿ ವೈಯಕ್ತಿಕ ಸುರಕ್ಷತೆಯ ಮಾನದಂಡವನ್ನು ಆಧರಿಸಿ ಎಕನಾಮಿಕ್ ಇಂಟೆಲಿಜೆನ್ಸ್ ಯೂನಿಟ್ ವಿಶ್ವದ ಸುರಕ್ಷಿತ ನಗರಗಳ ಸಮೀಕ್ಷೆ ನಡೆಸಿದೆ. 5 ಖಂಡಗಳ ಸುಮಾರು 60 ದೇಶಗಳ ಅತ್ಯಂತ ಸುರಕ್ಷಿತ ನಗರಗಳ ಪಟ್ಟಿ ಹೀಗಿದೆ. ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆಯುಳ್ಳ ಮಹಾನಗರವೆನಿಸಿಕೊಂಡಿರುವ ಜಪಾನ್ ರಾಜಧಾನಿ ಟೋಕಿಯೋ 100ರಲ್ಲಿ 92 ಅಂಕಗಳನ್ನು ಪಡೆಯುವ ಮೂಲಕ ಈ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದುಕೊಂಡಿದೆ. 91.5 ಅಂಕಗಳನ್ನು ಪಡೆಯುವ ಮೂಲಕ ಸಿಂಗಾಪುರ 2ನೇ ಸ್ಥಾನ ಪಡೆದುಕೊಂಡಿದ್ದರೆ 90.9 ಅಂಕ ಪಡೆದ ಒಸಾಕಾ 3ನೇ ಸ್ಥಾನದಲ್ಲಿದೆ. ಆಸ್ಟ್ರೇಲಿಯಾದ ಸಿಡ್ನಿ ಹಾಗೂ ಮೆಲ್ಬೋರ್ನ್ ಕೂಡ ಟಾಪ್ 10 ನಗರಗಳಲ್ಲಿ ಸ್ಥಾನ ಪಡೆಯುವಲ್ಲಿ ಯಶಸ್ವಿಯಾಗಿವೆ. ಸೋಲ್ ಹಾಗೂ ಕೋಪನ್ಹೇಗನ್ 2 ನಗರಗಳು ಈ ಪಟ್ಟಿಯಲ್ಲಿ 8ನೇ ಸ್ಥಾನವನ್ನು ಹಂಚಿಕೊಂಡಿವೆ. ಇನ್ನು 2017ರಲ್ಲಿ ಈ ಪಟ್ಟಿಯಲ್ಲಿ 9ನೇ ಸ್ಥಾನ ಪಡೆದಿದ್ದ ಹಾಂಗ್ಕಾಂಗ್ ಈ ಬಾರಿ 20ನೇ ಸ್ಥಾನಕ್ಕೆ ಕುಸಿದಿದೆ. ಇನ್ನು ಭಾರತದ ಮಹಾನಗರಗಳಾದ ಮುಂಬೈ ಹಾಗೂ ದೆಹಲಿ ವೈಯಕ್ತಿಕ ಭದ್ರತೆಯಲ್ಲಿ 37 ಹಾಗೂ 41ನೇ ಸ್ಥಾನ ಪಡೆದಿದ್ದು ವಿಶ್ವದ ಸುರಕ್ಷಿತ ನಗರಗಳ ಪಟ್ಟಿಯಲ್ಲಿ 45 ಹಾಗೂ 52ನೇ ಸ್ಥಾನ ಪಡೆದಿವೆ. ಯಾಂಗಾನ್, ಕರಾಚಿ ಹಾಗೂ ಢಾಕಾ ಈ ಪಟ್ಟಿಯಲ್ಲಿ ಅತ್ಯಂತ ಕೆಳಸ್ಥಾನದಲ್ಲಿವೆ. 38.1 ಅಂಕಗಳನ್ನು ಪಡೆದಿರುವ ಲಾಗೋಸ್ ಹಾಗೂ ನೈಜೀರಿಯಾ 60ಕ್ಕೂ ಕಡಿಮೆ ಅಂಕ ಪಡೆದ ಪಟ್ಟಿಯಲ್ಲಿವೆ.